ಬ್ರೇಕ್ ಇಲ್ಲ ಅಷ್ಟೇ ಬ್ರೇಕ್ ವರ್ಕ್ ಆಗ್ತಿಲ್ಲ ಅಷ್ಟೇ ಯಾಕೆ ಭಯ ಬಿದ್ದೆ ನೀನು ಅರೆ ಲೇ ಬೇಡ ರೋಡ್ ಹೋಗಬೇಡ ಲೇ ಅಯ್ಯೋ ನಿನ್ನ ಮೈ ಗಾಡ್ ಫ್ಲಾಗ್ ಹಾಕ್ತಾರೆ ಈಗ ಇದಕ್ಕೆ ಫ್ಲಾಗ್ ಹಾಕ್ತೀವಿ ಇಷ್ಟು ಲಾಂಗ್ ಬರ ಇಂಡಿಪೆಂಡೆನ್ಸ್ ಡೇ ಇಷ್ಟು ಉದ್ದ ಬರುತ್ತೆ अनंतपुर हम बर्ता बिड़्रे ಕಲರ್ ಇದೆ ನೋಡಿ ಇಲ್ಲಿ ವೈಟ್ ಕಲರ್ ಸಕ್ಕರೆ ಕಾಣಿಸ್ತಾ ಇದೆ ಜೀಪ್ ರಾಂಗ್ಲರ್ ಬ್ರೇಕ್ ಇಲ್ಲ ಅಷ್ಟೇ ಬ್ರೇಕ್ ವರ್ಕ್ ಆಗ್ತಿಲ್ಲ ಅಷ್ಟೇ ರೇರ್ ಯೂಸ್ ಮಾಡಬೇಡಿ ಅಷ್ಟೇ ರೇರ್ ಯೂಸ್ ಮಾಡಬೇಡಿ ಅಷ್ಟೇ ಯೂಸ್ ಮಾಡಬೇಡಿ ಏನಿಲ್ಲ ಬ್ರೇಕ್ ಫ್ಲೂಯಿಡ್ ಏನನ್ನ ಏರ್ ಇದಾಗಿರುತ್ತೆ ಒಂದ ಸಾರಿ ಬ್ರೇಕ್ ಫ್ಲೂಯಿಡ್ ಹಾಕಿ ಪಂಪ್ ಮಾಡಿದ್ರೆ ಸರಿ ಹೋಗುತ್ತೆ ಅದೇ ಅಡ್ಜಸ್ಟ್ ಮಾಡಕ್ಕೆ ಅವರು ಲೂಸ್ ಮಾಡ್ ಮಾಡಿರ್ತಾರೆ ಏರ್ ಗ್ಯಾಪ್ ಉಳ್ಕೊಂಡ್ರೆ ಹಿಂಗ ಆಗುತ್ತೆ ಈಗ ಯೂಸ್ ಮಾಡಬೇಡಿ ಹೋಗ್ಬಿಟ್ಟು ಮಾಡಿಸಿ ಸರಿ ಹೋಗುತ್ತೆ ಏನಾಗಲ್ಲ ಏರ್ ಇರುತ್ತೆ ಅದಕ್ಕೆ ವರ್ಕ್ ಆಗ್ತಿರಲ್ಲ ಕಾಣಿಸ್ತಾ ಇದೆಯಾ ನಿಮಗೆ ಫುಲ್ ಇದೆಯಾ ಅಂದ್ರೆ ಒಂದ್ಸರಿ ಬ್ಲೀಡ್ ಮಾಡ್ಬೇಕು ಅಷ್ಟೇ ಅನ್ಸುತ್ತೆ ಓಪನ್ ಇದನ್ನೇನ್ ಮಾಡಲ್ಲ ಇದನ್ನ ಮಾಡ್ತಾರೆ ಇದನ್ನ ಮಾಡ್ಬಿಟ್ಟು ಅದನ್ನ ಅದೇ ಏರ್ ಏರ್ ಇದಾಗಿರುತ್ತೆ ಇಲ್ಲ ಇಲ್ಲ ಟೈಟ್ ಮಾಡಿ ಟೈಟ್ ಮಾಡಿ ಅಷ್ಟೊಂದು ಲೂಸ್ ಆಗಿರಲ್ಲ ಲೈಟ್ ಆಗಿರುತ್ತೆ ಇಲ್ಲ ಇಲ್ಲ ಅದು ಹಂಗ್ ವರ್ಕ್ ಆಗಲ್ಲ ಅದಕ್ಕೆ ಬೇರೆ ತರ ಮಾಡಬೇಕು ನಾವು ಬರಿ ಟೈಟ್ ಮಾಡಿ ಹೊಡೆದ್ರೆ ವರ್ಕ್ ಆಗಲ್ಲ ಈಗ ಏನು ಮಾಡಕ ಆಗಲ್ಲ ಕೌಶಲ್ ಮಾಡಬೇಡಿ ಜಾಸ್ತಿ ಬ್ರೇಕ್ ಇದಿರುತ್ತೆ ಜಾಮ್ ಗೆ ಮಾಡ್ಬಿಟ್ರೆ ಕಷ್ಟ ಅದು ಒಳಗಡೆ ವ್ಯಾಕ್ಯೂಮ್ ಕ್ರಿಯೇಟ್ ಆಗ್ಬಿಟ್ಟು ಇದಾಗ್ಬಿಟ್ರೆ ಪ್ರಾಬ್ಲಮ್ ಆಗುತ್ತೆ ಓಣ ಯೂಸ್ ಮಾಡಬೇಡಿ ಯೂಸ್ ಮಾಡಲೇಬೇಡಿ
ಇಟ್ಸ್ ಅಲ್ಟಿಮೇಟ್ ವ್ಯೂ ಇಲ್ಲಿ ನೋಡಿ ಹೆಂಗಿದೆ ಸೆಕ್ಸಿ. ಚಿಕ್ಕಬಳ್ಳಾಪುರ ಆದ್ಮೇಲೆ ಅವ್ರು ಏನೋ ಸ್ವಲ್ಪ ಫ್ರೀ ಸಿಗತ್ತೇನೋ. ಯಾರು ತಡನ ಸ್ಲೋ ಪುಟ ಲೆಫ್ಟ್ ರೈಟ್ ಆಡಿಸ್ತಾನೆ ಅವನು. ಒಂದು ಸ್ಟಾಪ್ ಕೊಟ್ಟಿದ್ವಿ, ಗೋಪುರ ಆಫ್ ಆಗಿತ್ತು, ಗೊತ್ತಿಲ್ಲ ಎಷ್ಟು ರೆಕಾರ್ಡ್ ಆಗಿದೆ ಅಂತ. ವಾಯ್ಸ್ ಅಂದ್ರು ಹೋದ್ರು ಒಯ್ ಅಂತ. ಇಲ್ಲ ಇವ್ರೆ ಬಾಯ್ಸ್
ನಾನು ನೋಡಿದ್ರೆ ಮುಂದಕ್ಕೆ ಹೋಗ್ತಾ ಇದ್ದೆ. कई कुछ यहाँ रुका सर इलोकला टोल 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 मल्टी होता है तो फ्यूल इवे बड़ हाँ बरबार बे या भय बे नहीं ना अरे ले बैड रोड को बड़ा ले अय्यो निन्ना ಓಪನ್ ಆಗಿದೆ ಹೋಗೋಣ ಅಲ್ಲಿ ಅಂತ ಆಕ್ಚುಲಿ ನಾವು ಬಂದಿದ್ದು ಈಗ ಈಗ ಅಲ್ಲಿ ನೋಡಿದ್ವಲ್ಲ ನೀವು ಬಿಗ್ ತೇರ ಐತಲ್ಲ ಇನ್ನೂ ಓಪನ್ ಆಗಿಲ್ಲ ಅದು ಆಕ್ಚುಲಿ ಫ್ಲೈಓವರ್ ವರ್ಕ್ ಅದಕ್ಕೆ ಇವಾಗ ಸೊ ಲಾಸ್ಟ್ ಟೈಮು ಆದಿ ನಾವೆಲ್ಲ ಹೋದಾಗ ಹೋದ್ವಲ್ಲ ಹೋಟ್ಲು ಬಾಗೇಪಲ್ಲಿ ಟೋಲ್ ಹತ್ರ ಅಲ್ಲಿ ಹೋಗ್ತಾ ಇದ್ದೀವಿ ಬಿಡ್ಬೇಕೊಬ್ರು ಆಕ್ಚುಲಿ ಸ್ಟಾಕ್ ಏನ್ ಫಿಲ್ಟರ್ ಇದೆ ಅದಕ್ಕೆ ನೋಡಿ ಯಾವ್ದು ಎರಡ್ದಲ್ಲಿ ಬಿಡ್ತದೆ ಹೆಲ್ಮೆಟ್ನ
అన్నగారు బస్సు. ಹೈವೇಲಿ ಓಪನ್ ಆಗ್ತಾ ಇದೆ, ಆದರೆ ಜನ ಬರಲ್ಲ. ಬಟ್ ನೆಕ್ಸ್ಟ್ ಬರ್ತಾರೆ. ಹೇಗೆ ಅಂದರೆ ಇದು ಎಕ್ಸ್ಪ್ರೆಸ್ ವೇ ಆಗಿ ಸ್ಯಾಂಕ್ಷನ್ ಆಗಿದೆ. ಸೊ ಇಲ್ಲಿಂದ ವಿಜಯವಾಡವರೆಗೂ ಅದೇ ಈಗ ಅನಂತಪುರಮು ಮುಂದೆ ಎಲ್ಲ ಹೋಗಿ ರೈಟ್ ತೊಗೊಳತ್ತೆ. ಸೊ ಇದೆಲ್ಲ ವೈಡ್ ಆಗುತ್ತೆ, ವೈಡ್ ಆಗಿ ಫೆನ್ಸ್ ಬರುತ್ತೆ ಮತ್ತು ಸರ್ವಿಸ್ ರೋಡ್ ಬರುತ್ತೆ. ಸೊ ಅವಾಗ ಪ್ಲಸ್ ಆಗುತ್ತೆ. ಮೇ ಬಿ ಅದಕ್ಕೆ ಈಗಲೇ ಪ್ರಿಪೇರ್ ಆಗಿ ಮಾಡ್ತಾವ್ರೆ ಅನ್ಸುತ್ತೆ. ಬಟ್ ರೆಗ್ಯುಲರ್ ಆಂಧ್ರಾಗೆ ಹೋಗೋರು, ಹೈದರಾಬಾದ್ಗೆ ಹೋಗೋರು, ಈ ಕಡೆ ಹೋಗೋರು ಬರ್ತಾರೆ. ಅದು ಬಿಟ್ಟು ನೆಕ್ಸ್ಟು ಇನ್ನೂ ಚೇಂಜ್ ಆಗೋ ಇದಿದೆ. ಎಲ್ಲಿಗೆ ಬರುವ ವಾಯ್ಸ್ ಬಂದೇ ಇಲ್ಲ. ಫ್ಲಾಗ್ ಹಾಕ್ತಾರೆ ಈಗ ಇದಕ್ಕೆ ಇಂಡಿಪೆಂಡೆನ್ಸ್ ಡೇ. ನೆಕ್ಸ್ಟ್ ನಿಯರೆಸ್ಟ್ ಅಂದ್ರೆ ರಿಪಬ್ಲಿಕ್ ಡೇ ಅಲ್ವಾ? ಇಷ್ಟುದ್ದ ಬರೋದು ಅನಂತಪುರ ಹೋಗಿ ಬರ್ತಾನೆ ಬಿಡ್ರಿ. ಸೊ ಓಕೆ ಸ್ನೇಹಿತರೆ, ನಾನು ನಿಮಗೆ ಸಿಗ್ತೀನಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು. ಫುಲ್ ಬೋರಿಂಗ್ ರೈಡು, ಅಟ್ಲೀಸ್ಟ್ ರಿಟರ್ನ್ ಹೋಗ್ಬೇಕಾರೆ ಹೆಂಗಿರುತ್ತೆ ನೋಡೋಣ. ಸಾಮ್ರಾಜ್ ವೆಜ್ ಬ್ರೇಕ್ಫಾಸ್ಟ್ ಮಾಡೋಣ, ಆಮೇಲೆ ನೋಡೋಣ. ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋಲ್ಲಿ. ಥ್ಯಾಂಕ್ ಯು, ಟಡಾ, ಬಾಯ್. ಮೊಯ್ ಅಂತ ಬಂದ ನೋಡಿ ಸಮ ಮಾಂಕ್ ಮಾಂಕ್. ಸೊ ಇಲ್ಲಿ ಸಾಮರಸ್ ವೆಜ್ ಹತ್ರ ಬಂದು ರೀಚ್ ಆದ್ವಿ. ಏನು ಟ್ರಾಫಿಕ್ ಬರೋ, ಗಾಡಿ ಓಡ್ಸೋಕ್ಕೆ ಆಗಿಲ್ಲ ಸರಿಯಾಗಿ. ಸೊ ನಿಮಗೆ ಈಗ ಲೈನ್ ಅಪ್ ತೋರಿಸ್ತೀನಿ ಬನ್ನಿ ಬೈಕ್ಸು. ಇದು ಗೊತ್ತಲ್ಲ, ನಮ್ಮ ಡಾಕ್ಟರ್ ಮಂಕ್ ಅವರ ಟೆನಾರು, ಇದು ನಮ್ಮ ನಿತಿನ್ ಅವರ ಟೆನಾರು, ಇದು ನಮ್ಮ ಟೆನಾರ್ ವಿತ್ ಎಸ್ ಸಿ, ಇದು ಆ್ಯಕ್ರ, ಅದು ಆ್ಯಕ್ರ, ಇದು ಆರ್ ಎ ಎಸ್ 1000 RR ಹೊಸ ಆ್ಯಕ್ರ ಹಾಕಿದ್ದಾರೆ ನೋಡಿ. ಇದು 1000 RR ಎಲ್ಲ ಬರುತ್ತೆ ಆ ಟೈಪ್ ಮಾಡಲ್ಲು. ನಮ್ಮ ಕೌಶಲ್ 6 RR ವಿತ್ M4 ಎಕ್ಸಾಸ್ಟ್, ಹಯಬುಸ ವಿತ್ 2 brothers ದಿವಿತ್ತದು ಹೋಟೆಲ್ ನೋಡಿ ಸಾಮರಸ್ ವೆಜ್.